ನಮಸ್ಕಾರ ಎಲ್ಲರಿಗೆ ಸರ್ ಜನಾರ್ದನ್ ಸರ್ ಮಾತಾಡ್ತಿರೋದು ಕುಶಲ ವಿಕ್ಷೇಮ ಸೋಕೆ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರ್ ಅಂತ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇವತ್ತು ಯಾಕೆ ನಾನು ದಯವಿಟ್ಟು ಅಂತ ಹೇಳ್ತಿದ್ದೇನೆ ಅಂತಂದರೆ ಈಗ ನೋಡಿ ಬಂತ ಒಂದು ಡೇಟಾ, ನಾನು ಅನಾಲಿಟಿಕ್ಸ್ ತೆಗೆದು ನಮ್ಮ ಚಾನಲಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಎಷ್ಟು ಜನ ಸಬ್ಸ್ಕ್ರೈಬ್ ಆಗಿರೋದೇ ನೋಡ್ತಿದ್ದಾರೆ ಅಂತ ಒಂದು ಡೇಟಾ ತೆಗೆದು ನೋಡಿದ ಶಾಕ್ ಆಯ್ತು ಮಾರೆ. 49% ಜನ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರುವವರು ಸಬ್ಸ್ಕ್ರೈಬೇ ಆಗಲಿಲ್ಲಂತೆ ಚಾನಲ್ಗೆ. ಛಾ, ಈಗ 22,000 ಸಬ್ಸ್ಕ್ರೈಬರ್ಸ್ ಉಂಟು. 49% 50 ಅಂತ ಇಟ್ಕೊಳ್ಳುವ. ಅವರೆಲ್ಲರೂ ಸಹ ಸಬ್ಸ್ಕ್ರೈಬ್ ಆಗಿದ್ದಿದ್ರೆ 44,000 ಆಗಿರ್ತಿತ್ತು ಮಾರೆ ಸಬ್ಸ್ಕ್ರೈಬರ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಅಲ್ವಾ. ಸಬ್ಸ್ಕ್ರೈಬ್ ಆಗೋದು ಫ್ರೀಯೇ, ಏನು ದುಡ್ಡು ಕೊಡಲಿಕ್ಕಿಲ್ಲ, ಎಂಥದಿಲ್ಲ. ಹೇಗೂ ನೋಡ್ತಾ ಇದ್ದೀರಿ, ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಆಗಿ ನೋಡಿ. ಅದು ನಮಗೊಂದು ಖುಷಿ ಕೊಡ್ತದೆ, ವಿಡಿಯೋ ಮಾಡಲಿಕ್ಕೆ ಸಹ ಒಂದು ಹುರುಪು ಕೊಡ್ತದೆ ಅಂತ ನಾನು ಈ ಮೂಲಕ ಹೇಳ್ತೇನೆ. ಹಾಂ, ಇವತ್ತಿನ ಮ್ಯಾಚ್ ಯಾವುದು? RCB ವರ್ಸಸ್ KKR. ಹಾಂ, ರಿವೆಂಜ್ ತಗೊಳ್ಳೇಬೇಕು, ಯಾಕಂದರೆ ಲಾಸ್ಟ್ ಟೈಮ್ ಹೀನಾಯಮಾನವಾಗಿ ಸೋತಿದ್ರು. KKR ವರ್ಸಸ್ RCB, ಅವ್ರದ್ದು ಒಂದು 5 ವಿಕೆಟ್ ತೆಗೆದ ಮೇಲೆ ಶಾರ್ದೂಲ್ ಠಾಕೂರ್ ಅವರು ಸರ್ರಿ ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿ ಮ್ಯಾಚ್ ಪೂರ್ತಿ ಲಗಾಡಿ ತೆಗೆದ್ರು. 200ರ ಮೇಲೆ ಹೋಯಿತು ಸ್ಕೋರು. ಇವರು ಚೇಸಿಂಗ್ ಮಾಡುವಾಗ 4/42 ನೋ ಲಾಸ್ ಇದ್ದದ್ದು RCBದು. ಆಲ್ ಆಫ್ ಅಸಲನ್ ದಡ 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 ಅಂತ ವಿಕೆಟ್ ಹೋಯಿತು. ನರೇನ್ ಚಕ್ರವರ್ತಿ ಮತ್ತು ಆ ಫಸ್ಟ್ ಮ್ಯಾಚ್ ಆಡ್ತಿದ್ದಂಥ ಸುರೇಶ್ ಶರ್ಮಾ ಸೇರಿಕೊಂಡು ಪೂರ್ತಿ ಲಗಾಡಿ ತೆಗೆದು ಬಿಟ್ಟರು ಮ್ಯಾಚನ್ನು. ಅದು ತಂಡದ ಮಟ್ಟ 100 ದಾಟಿದೆ, ದೊಡ್ಡ ಸಾಧನೆ ಅಂತ ಅನ್ನಿಸಿಬಿಡ್ತು ನಮಗೆ. ಅಷ್ಟು ಬೇಜಾರಾಗಿತ್ತು ಆ ಪರ್ಫಾರ್ಮೆನ್ಸ್ ನೋಡಿ. ಇವತ್ತು ರಿವೆಂಜ್ ತಗೊಳ್ಳೇಬೇಕು. ಹಾಗಾದರೆ ಪ್ಲೇಯಿಂಗ್ 11 ಎಂತ ಇರ್ಬೋದು? ಎಂತ ದೊಡ್ಡ ಸೌಂಡ್ ಆಗ್ತಾ ಉಂಟು, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಪ್ಲೇಯಿಂಗ್ 11 ಯಾವ ಥರ ಇರ್ಬೋದು ಬಂತು ನೋಡಿ. ಇದು ನಮ್ಮದು ಆಲ್ಮೋಸ್ಟ್ ಮೊನ್ನೆದೇ ಪ್ಲೇಯಿಂಗ್ 11, ಅಂದರೆ ನನ್ನ ಪ್ಲೇಯಿಂಗ್ 11. RCBದು ಪ್ಲೇಯಿಂಗ್ 11 ಬೇರೆ ಇರ್ತದೆ, ಅದು ಬೇರೆ ವಿಷಯ. ಫ್ಯಾಫ್ ಅವರು ಈಗ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಿದ್ದಾರೆ, ಅವರಿಗೆ ಫೀಲ್ಡಿಂಗ್ ಮಾಡಲಿಕ್ಕೆ ಆಗುದಿಲ್ಲ ಹಾಗೆ ಹೀಗೆ ಅಂತ. ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್, ಅವ್ರದ್ದೇ ಓಪನಿಂಗ್ ಪ್ಯಾರ್, ಯಾಕಂದ್ರೆ ಸಕ್ಸಸ್ಫುಲ್ ಓಪನಿಂಗ್ ಪ್ಯಾರನ್ನು ಸಡನ್ನ ಚೇಂಜ್ ಮಾಡಲಿಕ್ಕೆ ಆಗುದಿಲ್ಲ. ಕೆಲವರು ಹೇಳ್ತಿದ್ದಾರೆ ವಿರಾಟ್ 1 ಡೌನ್ ಬರಬೇಕು ಹಾಗೆ ಹೀಗೆ ಅಂತ. ಇಲ್ಲ, ಚೇಂಜ್ ಮಾಡೋದಿಲ್ಲ, ನಾನು ಸಹ ಚೇಂಜ್ ಮಾಡೋದಿಲ್ಲ. ಸಕ್ಸಸ್ಫುಲ್ ಆದಾಗ ಒಂದು ಪೊಸಿಷನಲ್ಲಿ ಅದೇ ಪೊಸಿಷನಲ್ಲಿ ಇರಲಿ ಅಂತ ವಿರಾಟ್ ಮತ್ತು ಫ್ಯಾಫ್ ಅವರು ಓಪನಿಂಗು. 1 ಡೌನ್ ಸುರೇಶ್ ಬರಲೇಬೇಕು ಇವರೇ. ಸಿ, ಒಳ್ಳೆ ಪ್ಲೇಯರು, ಒಳ್ಳೆ ಫೀಲ್ಡರು. ಮೊನ್ನೆ ಅವರು 0 ಹೊಡೆದೋದಕ್ಕೆ ಅವರು ಕಾರಣಕರ್ತರಲ್ಲ, ಕಾರಣಕರ್ತರು DK. ಸೊ ಮೊನ್ನೆ ಇನ್ನಿಂಗ್ಸಿಂದ ಅವರನ್ನು ಅಳಿಲಿಕ್ಕೆ ಆಗುದಿಲ್ಲ. ಯಾವುದೋ ಒಂದು ಇದು ಮ್ಯಾಚಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರು, ವಿನ್ ಮಾಡಿಸ್ಲಿಕ್ಕೆ ಆಗದಿದ್ರು ಕೂಡ ಅವ್ರು ಎಂತ ಟ್ರೈ ಮಾಡಿದರು CSK ಮೇಲೆ ಅಂತ ಅನಿಸಿದೆ, ಟ್ರೈ ಮಾಡಿದರು. ಸೊ ಸುರೇಶ್ ಅವರು 1 ಡೌನ್ ಬರಲೇಬೇಕು. ಒಂದು 3 ಮ್ಯಾಚ್ 1 ಡೌನ್ ಆಡಿಸಿ ಅವರಿಗೆ ಒಳ್ಳೆ ದೂಬೆಗೆ ಹೇಗೆ CSKಯಲ್ಲಿ ಒಂದು ಕ್ಲಿಯರ್ ಕಟ್ ಡಿಫೈನ್ ಮಾಡಿದ್ದಾರೆ ರೋಲ್, ಆ ಥರ ಒಬ್ಬೊಬ್ಬರಿಗೆ ಒಂದೊಂದು ರೋಲ್ ಡಿಫೈನ್ ಮಾಡಬೇಕು RCBಯಲ್ಲಿ. ಸೊ ಸುರೇಶ್ 1 ಡೌನು, ಮತ್ತೆ ಬರೋದು ಗ್ಲೆನ್ ಮ್ಯಾಕ್ಸ್ವೆಲ್, ಅದಾದಮೇಲೆ ಬ್ರೇಸ್ವೆಲ್ ಬೇಕೇ ಬೇಕು. ಮಿಡ್ಲ್ ಆರ್ಡರ್ ಇಲ್ಲ, ಮಿಡ್ಲ್ ಆರ್ಡರಲ್ಲಿ ಆರ್ಡರ್ಸ್ ಇಲ್ಲ, ಮಿಡಲ್ಸ್ ಇಲ್ಲ, ಎಂತ ಸಹ ಇಲ್ಲ ಅಂತ ಆಗಿದೆ. ಸೊ ಆದ್ದರಿಂದ ಮಿಡಲ್ ಆರ್ಡರ್ ಬಲ ತುಂಬಲಿಕ್ಕೆ ಬ್ರೇಸ್ವೆಲ್ ಬೇಕು. ಹಸರಂಗ ಬೇಡ, ಹಸರಂಗ ರನ್ ಲೀಕ್ ಮಾಡ್ತಾ ಇದ್ದಾರೆ. ಸೊ ಇವ್ರು ಸಹ ಹ್ಯಾವ್ 2 ಓವರ್ ಸ್ಪಿನ್ ಮಾಡ್ತಾರೆ ಮಾರೆ, ಬ್ರೇಸ್ವೆಲ್ ಅವರು ಬ್ಯಾಟಿಂಗ್ ಸಹ ಮಾಡ್ತಾರೆ. ಸೊ ಆದ್ದರಿಂದ ಬ್ರೇಸ್ವೆಲ್ ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅದಾದಮೇಲೆ ಬರೋದು DK ಅಣ್ಣ. DK ಅಣ್ಣ ಕ್ಲಿಕ್ ಆಗಬೇಕು, ರನ್ ಬರಬೇಕಂತಂದರೆ DK ಅಣ್ಣ ಕ್ಲಿಕ್ ಆಗಬೇಕು. DK ನ ಅಷ್ಟು ಬೇಗ ತೆಗೆಯುವುದಿಲ್ಲ, ಬಟ್ ತೆಗೆಯುವ ಥರ ಆಡ್ತಾ ಇದ್ದಾರೆ ಅವರು. ನನ್ನ ತೆಗಿರಿ ಪ್ಲೀಸ್, ನನ್ನ ತೆಗಿರಿ ಪ್ಲೀಸ್ 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 ಅನ್ನೋ ಥರ ಅವರೇ ಆಡ್ತಾ ಇದ್ದಾರೆ. ಸೊ ಅವ್ರು ಚಂದ ಆಡಲೇಬೇಕು, ಇಲ್ಲದಿದ್ದರೆ ಇನ್ನೊಂದು 2 ಮ್ಯಾಚ್ ನೋಡ್ತಾರೆ, ತೆಗೆದು ಬಿಸಾಡ್ತಾರೆ ಫಾರ್ ಶೋರ್. ಸೊ DK ಅಣ್ಣ ಆಡಬೇಕು, DK ಅಣ್ಣ ನಾನು ಇಟ್ಟಿದ್ದೇನೆ. ಅದಾದಮೇಲೆ ವಿಲ್ಲಿ, ಇದಿಷ್ಟು ಬರೆದದ್ದು ಕರೆಕ್ಟ್ ಬ್ಯಾಟಿಂಗ್ ಆರ್ಡರ್, ಹೀಗೆ ಬ್ಯಾಟಿಂಗ್ ಆರ್ಡರ್ ಬರಬೇಕು ಅಂತ ನಾನು ಅಪೇಕ್ಷೆ ಪಡೋದು. ವಿಲ್ಲಿಯನ್ನು ಯಾಕೆ ಬರ್ದಿ ಏನಂತಂದರೆ, ವಿಲ್ಲಿ ಟಾಪ್ ಆರ್ಡರಲ್ಲಿ ಆಡಿದ್ದಾರೆ ಮಾರೆ ಇಂಗ್ಲೆಂಡಿಗೆ. ಈಸ್ ಅ ಗುಡ್ ಬ್ಯಾಟ್ಸ್ಮನ್ ಆಲ್ಸೋ, ಹ್ಯಾಂಡಿ ಬ್ಯಾಟ್ಸ್ಮನ್, ವೆರಿ ಗುಡ್ ಬ್ಯಾಟ್ಸ್ಮನ್ ಅಲ್ಲ, ಇಟ್ಸ್ ಎ ಹ್ಯಾಂಡಿ ಬ್ಯಾಟ್ಸ್ಮನ್. ಸೊ ಆದ್ದರಿಂದ ವಿಲ್ಲಿಯನ್ನು ಇಟ್ಟಿದ್ದೇನೆ. ಶಹಬಾಜನ್ನು ಇಷ್ಟು ಕೆಳಗೆ ಕಳಿಸಿದ್ದ ಬ್ರೋ, ಮೊನ್ನೆ 1 ಡೌನ್ ಬಂದಿದ್ರು. ಶಹಬಾಜ್ ಬೌಲಿಂಗ್ ಆಲ್ರೌಂಡರ್, ಬ್ಯಾಟಿಂಗ್ ಆಲ್ರೌಂಡರ್ ಅಲ್ಲ. ಅದೇ ನಮ್ಮ ಎಂಥ RCBಯಲ್ಲಿ ಶಹಬಾಜ್ ಅವ್ರನ್ನ ಆಟಕ್ಕಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಪರಿಗಣಿಸ್ತಾರೆ. ಒಂಥರ GTಯಲ್ಲಿ ತೆವಾಟಿ ಅವ್ರನ್ನ ಟ್ರೀಟ್ ಮಾಡಿದಾಗ ಇಲ್ಲಿ ನಮ್ಮ ಶಹಬಾಜನ್ನು ಟ್ರೀಟ್ ಮಾಡ್ತಾರೆ. 1 ಡೌನ್ ಕೊಡಬೇಡಿ ಮಾರೆ ಅವರಿಗೆ, ಅವರಿಗೆ ಪವರ್ ಪ್ಲೇ ಮುಗಿದ ಕೂಡಲೇ 4 ಓವರ್ ಬೌಲಿಂಗ್ ಕೊಡಿ, ಯಾವುದನ್ನು ಕೊಡಬೇಕದು ಕೊಡ್ತಾ ಇಲ್ಲ ಅಲ್ಲ ಶಹಬಾಜ್ ಅಹಮದ್. ಅದಾದಮೇಲೆ ಹರ್ಷಲ್ ಪಟೇಲ್, ಓ ಹರ್ಷಲ್ ಪಟೇಲ್ ಎಂತ ಮಾಡೋದು ಮಾರೆ, ಮೊನ್ನೆ ಚಂದ ಹಾಕಿದ್ರು ಅಂತ ಅದಕ್ಕೆ ಇಂಪ್ಯಾಕ್ಟ್ ಪ್ಲೇಯರ್ನ ತೆಗೆದು ವಾಪಸ್ ಇದಕ್ಕಿಟ್ಟಿದ್ದೇನೆ ಅಂತ ಮೇನ್ ಪ್ಲೇಯಿಂಗ್ 11ಅಲ್ಲಿ. ಹರ್ಷಲ್ ಪಟೇಲ್, ಸಿರಾಜ್ ಮತ್ತು ಅವಿನಾಶ್ ಸಿಂಗ್. ವೈಶಾಖ್ ಇಲ್ವೊಬ್ರು? ಇಲ್ಲ ಇಲ್ಲ, ಅವರು ಇನ್ನೂ ಸಹ ಆ ಲೆವೆಲಿಗೆ ಇಲ್ಲ ಅಂತ ನಂಗೆ ಅನ್ನಿಸ್ತಾ ಉಂಟು. ತಪ್ಪಿದ್ರೆ ಕ್ಷಮೆ ಇರಲಿ. ಅಂದರೆ ಆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಇರುವಂಥ ದೊಡ್ಡ ದೊಡ್ಡ ಲೀಗಲ್ಲಿ ಆಡುವ ಲೆವೆಲಿಗೆ ಇನ್ನೂ ಸಹ ಬರಲಿಲ್ಲ ಅಂತ ಅನ್ನಿಸ್ತಾ ಉಂಟು. ಫಸ್ಟ್ ಮ್ಯಾಚ್ ಚಂದ ಹಾಕಿದ್ರು ನರ್ವಸ್ ಡೆಲ್ಲಿಯ ಮೇಲೆ,
ಅದಾದ್ಮೇಲೆ ಎರಡು ಮ್ಯಾಚ್ ಸಿಕ್ಕಾಪಟ್ಟೆ ಹೊಡಿಸಿಕೊಂಡ್ರು. ನನಗೆ ಅಷ್ಟು ಯಾಕೋ ಕಾನ್ಫಿಡೆನ್ಸ್ ಇಲ್ಲ ಅವರ ಮೇಲೆ. ಆದ್ದರಿಂದ ಅವಿನಾಶ್ ಸಿಂಗ್ ಒಳ್ಳೆ ಸ್ಪೀಡಲ್ಲಿ ಹಾಕ್ತಾರೆ ಅಂತೆಲ್ಲ ಕೇಳಿಪಟ್ಟಿದ್ದೇನೆ. ಅವಿನಾಶ್ ಸಿಂಗ್ ಅವ್ರನ್ನ ಹಾಕ್ಕೊಳ್ತೇನೆ ನಾನು. ಮತ್ತು ಕರಣ್ ಶರ್ಮಾ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡಿ ಕೊಳ್ಳಬಹುದು ಅಲ್ವಾ. ಆಗ ಮೂರು ಮೂರು ಒಳ್ಳೆ ಒಳ್ಳೆ ಸ್ಪಿನ್ನರ್ ಆಗ್ತಾರೆ ಟೀಮಲ್ಲಿ. ಕೆ ಕೆ ಆರ್ ಇದು ಯಾವ ಥರ ಇರ್ಬೋದು ಪ್ಲೇಯಿಂಗ್ ಇಲ್ಲವರು ಬಂತು ನೋಡಿ. ಕೆ ಕೆ ಆರ್ ಇದು ಕೆ ಕೆ ಆರ್ ಈಗ ಆರ್ ಸಿ ಬಿದು ಓಪನಿಂಗ್ ಯಾವ ರೇಂಜಿಗೆ ಕ್ಲಿಕ್ ಆಗಿದೆ, ಹೈಯೆಸ್ಟ್ ಓಪನಿಂಗ್ ಪಾರ್ಟ್ನರ್ಶಿಪ್ಪಿಂದ ರನ್ ಬಂದಿರೋದು ಈ ಐ ಪಿ ಎಲಲ್ಲಿ ಆರ್ ಸಿ ಬಿ. ಹಾಗೆಯೇ ಹೈಯೆಸ್ಟ್ ಓಪನಿಂಗ್ ಕಾಂಬಿನೇಷನ್ ಅನ್ನು ಟ್ರೈ ಮಾಡಿರೋದು ಕೆ ಕೆ ಆರ್. ಅಂದರೆ ಅವರು ಯಾವ ಕಾಂಬಿನೇಷನ್ ಟ್ರೈ ಮಾಡಿದೆ ಸರ್, ರನ್ನೇ ಬರ್ತಾ ಇಲ್ಲ ಓಪನಿಂಗ್ ಕಾಂಬಿನೇಷನಲ್ಲಿ. ದಿನಕ್ಕೊಂದೊಂದು ಓಪನಿಂಗ್ ಕಾಂಬಿನೇಷನ್ ಇವತ್ತು ಹೇಳಲಿಕ್ಕಾಗೋದಿಲ್ಲ. ಉಮೇಶ್ ಯಾದವ್ ಅವ್ರನ್ನ ಸಹ ಓಪನಿಂಗಲ್ಲಿ ಆಡಿಸ್ಬೋದು ಅವರು ತಲೆ ಕಟ್ಟ ಮ್ಯಾನೇಜ್ಮೆಂಟ್. ಸೊ ನನ್ನನ್ನು ಕೇಳೋದಿದ್ದರೆ ನಾನು ಲಿಟನ್ ದಾಸ್ ಅವ್ರನ್ನ ಆಡಿಸಿ ಆಡಿಸ್ತೇನೆ, ಜೇಸನ್ ರಾಯ್ ಅವ್ರನ್ನ ಸಹ ಆಡಿಸ್ತೇನೆ. ಅವರಿಬ್ಬರು ಓಪನಿಂಗ್ ಬರಬೇಕು. ಡಿಸ್ಟ್ರಕ್ಟಿವ್ ಇಬ್ಬರು ಸಹ ಭಯಂಕರ ಡಿಸ್ಟ್ರಕ್ಟಿವ್ ಬ್ಯಾಟ್ಸ್ಮನ್ ಅವರಿಬ್ಬರು ಸಹ. ಸೊ ಲಿಟನ್ ದಾಸ್, ಜೇಸನ್ ರಾಯ್, ಅದಾದಮೇಲೆ ವೆಂಕಟೇಶ್ ಅಯ್ಯರ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಅಂತೆಲ್ಲ ಟ್ರೀಟ್ ಮಾಡ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ಅವ್ರನ್ನ ಕರೆಕ್ಟಾಗಿ ಪ್ಲೇಯಿಂಗ್ ಇಲೆವೆನಲ್ಲಿ ಇಡಿ ಮಾರೆ. ವೆಂಕಟೇಶ್ ಅಯ್ಯರ್, ನಿತೀಶ್ ರಾಣಾ ಮತ್ತು ಜಗದೀಶನ್. ಜಗದೀಶನ್ ನಿಮಗೆ ಲಿಟನ್ ದಾಸ್ ಅವರ ಕೀಪಿಂಗ್ ಮೇಲೆ ವಿಶ್ವಾಸ ಇರದಿದ್ದರೆ ಜಗದೀಶನ್ ಅವರಿಗೆ ಕೊಡಿ. ಜಗದೀಶನ್, ರಿಂಕು ಸಿಂಗ್, ಇದಿಷ್ಟು ಆದಮೇಲೆ ಬರೋದು ನಮ್ಮ ಕೆ ಕೆ ಆರ್ ಇದ್ದು ಎರಡು ಆಧಾರ ಸ್ತಂಭಗಳು ಅಥವಾ ಯಾವತ್ತೂ ಸಹ ರಿಟೈನ್ ಆಗುವಂಥ ಪ್ಲೇಯರ್ಸ್ ರಸೆಲ್ ಮತ್ತು ನರೇನ್ ಅವರು. ರಸೆಲ್ ಐದು ಮ್ಯಾಚ್ ಆಡಿದ್ರು ಒಂದು ಮ್ಯಾಚ್ ಸಾರಿ ಒಂದು ಮ್ಯಾಚ್ ಆಡಿದರೆ ಐದು ಮ್ಯಾಚ್ ಆಡೋದಿಲ್ಲ. ನಮ್ಮ ನರೇನ್ ಅವರು ಆರು ಮ್ಯಾಚ್ ಸಹ ಆಡ್ತಾ ಇಲ್ಲ. ಅಂದರೆ ಯಾವ ಮ್ಯಾಚ್ ಸಹ ಚಂದ ಬೌಲಿಂಗ್ ಆಗ್ತಾ ಇಲ್ಲ. ಒಂದು ಆರ್ ಸಿ ಬಿ ಮೇಲೆ ಒಂದು ಹಾಕಿದರು ಲಾಸ್ಟ್ ಅದೇ ಮ್ಯಾಚಲ್ಲಿ. ನರೇನ್ ಅವರು ಕ್ಲಿಕ್ ಆಗಲೇಬೇಕು. ಅವರಿಗೆ ಬ್ಯಾಟಿಂಗ್ ಬಿಟ್ಟು ಬಿಡಿ ಮಾರೆ, ಅವರಿಗೆ ಬ್ಯಾಟಿಂಗಿಂದೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ. ಬಟ್ ಬೌಲಿಂಗು ಅವ್ರದ್ದು ಎಂತ ಸಹ ಬರ್ತಾ ಇಲ್ಲ, ಬರಬೇಕು. ಆವಾಗ ಮಾತ್ರ ಒಂದು ತಂಡಕ್ಕೆ ಹೆಲ್ಪ್ ಆಗ್ತದೆ. ಮತ್ತು ನಾನು ಶಾರ್ದುಲ್ ಠಾಕೂರ್ ಅವ್ರು ನಾನಾಗಿದ್ದರೆ ಆಡಿಸಿ ಆಡಿಸ್ತೇನೆ. ಯಾರ್ಯಾರನ್ನು ಆಡಿಸ್ತೀರಂತೆ ಮಾರೆ. ಶಾರ್ದುಲ್ ಠಾಕೂರ್ ಅವ್ರನ್ನ ಆಡಿಸಿ, ಮತ್ತು ಉಮೇಶ್ ಯಾದವ್, ವರುಣ್ ಚಕ್ರವರ್ತಿ, ಸುರೇಶ್ ಶರ್ಮಾ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ. ಸೊ ಇದು ನನ್ನ ಒಂದು ಪ್ಲೇಯಿಂಗ್ ಇಲೆವೆನ್ ಕೆ ಕೆ ಆರ್ ಅವರ್ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಇದು. ನಿಮ್ಮ ಪ್ಲೇಯಿಂಗ್ ಇಲೆವೆನ್ ಎಂತ? ಪ್ಲೇಯಿಂಗ್ ಇಲೆವೆನ್ ಬರೀರಿ ಮಾರೆ ಪ್ರತಿ ಸಲ. ಈಗ ಮೊದಲೆಲ್ಲ ಬರೀತಿದ್ರು ತುಂಬ ಜನ, ಈಗೆಲ್ಲ ಪ್ಲೇಯಿಂಗ್ ಇಲೆವೆನ್ ಎಲ್ಲ ಬರೆಯುವುದಿಲ್ಲ. ನೀವು ನಿಮ್ಮ ಪ್ಲೇಯಿಂಗ್ ಇಲೆವೆನ್ ಎಂತ ಅಟ್ಲೀಸ್ಟ್ ಕೆ ಕೆ ಆರ್ದು ಬಿಟ್ಟಾಕೆ ಆರ್ ಸಿ ಬಿದು ಪ್ಲೇಯಿಂಗ್ ಇಲೆವೆನ್ ಯಾವ ಥರ ಇರಬೇಕು, ಅಥವಾ ನಾವು ಹೇಳಿದ್ದು ಕರೆಕ್ಟ್ ಉಂಟಾ? ನಾವು ಹೇಳಿದ್ದು ಕರೆಕ್ಟ್ ಉಂಟಂತಿದ್ರೆ ಬ್ರೋ ನಿಮ್ಮ ಪ್ಲೇಯಿಂಗ್ ಇಲೆವೆನ್ ಸೂಪರ್ ಉಂಟಂತ ಹೇಳಿ. ಈಗ ಆಡ್ತಾ ಇರುವ ಕ್ರಿಕೆಟ್ ನೋಡಿದರೆ ಆರ್ ಸಿ ಬಿ ವಿನ್ ಆಗಬೇಕು. ಬಟ್ ಹೇಳಲಿಕ್ಕೆ ಹೋಗೋದಿಲ್ಲ ಮಾರೆ. ಕೆ ಕೆ ಆರ್ ಯಾವತ್ತು ಅಂದರೆ ಒಂದು ಟೀಮ್ ಭಯಂಕರ ಸೋಲ್ತಾ ಇದ್ದರೆ ಅದು ಒಂದು ಗೆಲ್ಲುವ ಹಠ ಇನ್ನೂ ಸಹ ಜಾಸ್ತಿ ಆಗ್ತದಂತೆ. ಲಿಟನ್ ದಾಸ್ ಮತ್ತು ಜೇಸನ್ ರಾಯ್ ಅವರು ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಓಪನಿಂಗ್ ಸಖತ್ತಾಗಿ ಬಂದರೆ ಕೆ ಕೆ ಆರ್ಗೆ ಚಾನ್ಸ್ ಉಂಟು. ಇಲ್ಲ ಇದ್ದರೆ ಆರ್ ಸಿ ಬಿ ವಿನ್ ಆಗ್ತದೆ. ನಿಮಗೆಂತ ಅನ್ನಿಸ್ತದೆ ತಿಳಿಸಿ. ನಮಸ್ಕಾರ ಬರುವ. ಆ್ಯಂಡ್ ನಾನು ಸ್ಟಾರ್ಟಿಂಗ್ ಹೇಳಿದಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸರಿ, ನಮಸ್ಕಾರ.